ಮಂಗಳೂರಿನ ಸುರತ್ಕಲ್ ಕೇಂದ್ರೀಯ ತಾಂತ್ರಿಕ ವಿದ್ಯಾಲಯ ಎನ್ಐಟಿಕೆ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಪೂರಕವಾದ ಸಾಧನ ಸಲಕರಣೆಗಳ ತಯಾರಿಕೆಗೆ ಮುಂದಾಗಿದೆ. ಜಿಲ್ಲಾಡಳಿತದೊಂದಿಗೆ ಕೈಜೋಡಿಸಿ ಜನಸಂಖ್ಯೆ ಹೆಚ್ಚಿರುವ ಕಾಯಕದಲ್ಲಿ ತೊಡಗಿರುವ ಪೊಲೀಸರು, ಭದ್ರತಾ ಪಡೆ ಮೊದಲಾದವರಿಗೆ ಫೇಸ್ ಶೀಲ್ಡ್ ನೀಡುತ್ತಿದೆ. Basically, what is happening is ಡಿಡಿ ನ್ಯೂಸ್ನೊಂದಿಗೆ ಎನ್ಐಟಿಕೆಯ ಪ್ರೊಫೆಸರ್ ಕೆವಿ ಗಂಗಾಧರನ್ ವೆಂಟಿಲೇಟರ್ಗಳ ನೂತನ ತಂತ್ರಜ್ಞಾನವನ್ನು ಬಳಕೆ ಮಾಡಿಕೊಳ್ಳುತ್ತಿರುವ ಕುರಿತು ಅನ್ವೇಷಣೆ ನಡೆದಿದೆ. N95 ಮಾಸ್ಕ್ ಮಾದರಿಯ ಮುಖಗವಸುಗಳನ್ನು ಕೂಡ ತಯಾರಿಸಲಾಗುತ್ತಿದೆ ಎಂದರು. 3D ಪ್ರಿಂಟೆಡ್ ಮಾಸ್ಕ್ N95 ಮಾಸ್ಕ್ ಯೂಸ್ ಮಾಡಲಿಕ್ಕೆ ಮತ್ತೆ 3D ಪ್ರಿಂಟೆಡ್ ಅಲ್ಲದ್ರೆ ಲೇಸರ್ ಕಟ್ ಮಾಡಿ ಫೇಸ್ ಶೀಲ್ಡ್ ಮಾಡಿದ್ದೇವೆ. ಈಗ ಮೂರು ಐಟಮ್ ಮಾಡಿದ್ದೇವೆ. ಈಗ ಸೆಂಟರ್ ಫಾರ್ ಸಿಸ್ಟಮ್ ಡಿಸೈನ್ ಇಂದ NITK ಸೂರತ್. ಸಹಾಯಕ ಪ್ರೊಫೆಸರ್ ಡಾಕ್ಟರ್ ಪೃಥ್ವಿರಾಜ್ಯು ಹೆಚ್ಚು ಜನನಿಬಿಡ ಪ್ರದೇಶಗಳಲ್ಲಿ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇರುವವರಿಗೆ ಫೇಸ್ ಶೀಲ್ಡ್ಗಳನ್ನು ರೂಪಿಸಲಾಗಿದೆ ಎಂದು ವಿವರಿಸಿದರು. And we have come up with our own very simple device, design in it, where in which there is a slot, and to that slot we can add a 200 GSM sheet onto it or 100 GSM sheet onto it. And when you feel that it has a lot of scratch mark, it needs to be disposed, you can just remove it, peel out and remove it. Space free. ಉಪನಿರ್ದೇಶಕ ಅನಂತ ನಾರಾಯಣ ಈ ಫೇಸ್ ಶೀಲ್ಡ್ ಅನ್ನು ಸ್ವಚ್ಛಗೊಳಿಸಿ ಮರುಬಳಕೆ ಮಾಡಬಹುದಾಗಿದೆ. ಇದರಲ್ಲಿ ವೈರಾಣು ಸೇರಿಕೊಳ್ಳುವ ಯಾವುದೇ ಅಂಟಿನ ಅಂಶಗಳಿಲ್ಲ ಎಂದು ತಿಳಿಸಿದರು. ಮಾಸ್ಕ್